ಇಂಡಿಯಾದಲ್ಲಿ ಫಸ್ಟ್ ಫ್ರಿಜ್ 20 ವರ್ಷ ನಿಮಗೆ ಕಂಪ್ರೆಸರ್ಗೆ ವಾರಂಟಿ ಕೊಡ್ತಾ ಇರೋದಂದ್ರೆ ಅದು ಫಸ್ಟ್ ಸ್ಯಾಮ್ಸಂಗ್ ಅಂತಲೇ ಹೇಳ್ಬೋದು. ಸ್ಯಾಮ್ಸಂಗಲ್ಲಿ ಸ್ಟಾರ್ಟಿಂಗ್ ಸೆಗ್ಮೆಂಟ್ ಡಬಲ್ ಡೋರ್ ಕನ್ವರ್ಟಬಲ್ ಫ್ರಿಜ್ ಇರೋಂಥ ಒಂದು ಮಾಡೆಲ್ನ ತೋರಿಸ್ತೀವಿ. ಇದರಿಂದ 48% ಲೆಸ್ ಎನರ್ಜಿ ತಗೊಳುತ್ತೆ. ಸೊ ಅದು ಯಾಕೆ ಪವರ್ ಫ್ರೀಜ್, ಈ ಒಂದು ರಿಮೂವೇಬಲ್ ಐಸ್ ಮೇಕರ್ ಏನಿದೆ ಇದನ್ನ ನೀವು ಕಡೆಗೆ ಕೂಡ ತೆಗೆದಿಟ್ಟು ಈ ಥರ ನೀವು ಕನ್ವರ್ಟ್ ಮಾಡ್ಕೊಳ್ದಿದ್ದ ಇನ್ನೂ ಬೆನಿಫಿಟ್ ಏನಂದ್ರೆ ನಿಮಗೆ ಪವರ್ ಕನ್ಸಂಪ್ಷನ್ ಬಂದ್ಬಿಟ್ಟು ಸೇವ್ ಆಗುತ್ತೆ. ಅದು ಈ ಒಂದು ಡಬಲ್ ಡೋರಲ್ಲಿ 5 ಥರ ಸೆನ್ಸರ್ ಬರುತ್ತೆ. 2023 ಮಾಡೆಲ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಧು. ಇವತ್ತಿನ ವೀಡಿಯೋದಲ್ಲಿ ಆ ಸ್ಯಾಮ್ಸಂಗ್ ಡಬಲ್ ಡೋರ್ ರೆಫ್ರಿಜರೇಟರ್ ಬಗ್ಗೆ ಹೇಳ್ತೀನಿ, ಅದ್ರ ಬಗ್ಗೆ ಡೆಮೋ ಕೊಡ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಸ್ಟಾರ್ಟಿಂಗ್ ಸೆಗ್ಮೆಂಟ್ ಬಂದ್ಬಿಟ್ಟು 5 ಮಾಡಲ್ಸ್ ಅವೈಲೇಬಲ್ ಇದೆ. ಆ 5 ಮಾಡಲ್ಸಲ್ಲಿ ಸೊ ಬೆಸ್ಟ್ ಮಾಡಲ್ ಯಾವುದಿದೆ ಆ ಮಾಡೆಲ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಈ ಸ್ಯಾಮ್ಸಂಗಲ್ಲಿ ಸ್ಟಾರ್ಟಿಂಗ್ ಸೆಗ್ಮೆಂಟ್ ಡಬಲ್ ಡೋರ್ ಅಂತ ಬಂದರೆ 236 ಲೀಟರ್ ಎಲ್ಲ ಬರುತ್ತೆ. ಗ್ರಾಸ್ ಅಂದರೆ ಸ್ಟೋರೇಜ್ ಗ್ರಾಸ್ ವ್ಯಾಲ್ಯೂಮ್ ನಾನು ಹೇಳ್ತಾ ಇರೋದು. ಅದರಲ್ಲಿ ನಿಮಗೆ ಕನ್ವರ್ಟಬಲ್ ಫ್ರಿಜ್ ಇರೋಂಥ ಒಂದು ಮಾಡೆಲ್ನ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಇದೇನು ನೋಡ್ತಾ ಇದ್ದಾರ, ಇದು 236 ಲೀಟರು. ಸೊ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ನಾವು ನೋಡೋದಾದರೆ, ಈ ಒಂದು ಸ್ಯಾಮ್ಸಂಗ್ ರೆಫ್ರಿಜರೇಟರಲ್ಲಿ ಡಿಜಿಟಲ್ ಇನ್ವರ್ಟರ್ ಟೆಕ್ನಾಲಜಿ ಅಂತ ಬರುತ್ತೆ. ಈ ಒಂದು ಟೆಕ್ನಾಲಜಿಯಿಂದ 48% ಲೆಸ್ ಎನರ್ಜಿ ತಗೊಳುತ್ತೆ. ಸೊ ಅದು ಯಾಕೆ ಅಂದರೆ, ಅಂದರೆ 7 ವೇರಿಯಬಲ್ ಸ್ಪೀಡಲ್ಲಿ ರನ್ ಆಗುತ್ತೆ. ಅಂದರೆ ನಾವು ಆ ಕೂಲಿಂಗ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ನೀವೇನು ಇಟ್ಟಿರ್ತೀರ ಕಂಪ್ಲೀಟ್ ಫ್ರಿಜ್ ಬಂದ್ಬಿಟ್ಟು ಕೂಲ್ ಆಗೋಲ್ಲ, ನೀವೇನು ಐಟಮ್ ಇಟ್ಟಿರ್ತೀರ ಆ ಐಟಮ್ಗೆ ಮಾತ್ರ ಕೂಲಿಂಗ್ ಕೊಡುತ್ತೆ. ಫ್ರಿಜ್ ಕಂಟ್ರೋಲ್ ಆಗಿರ್ಬೋದು, ಫ್ರೀಜರ್ ಕಂಟ್ರೋಲ್ ಆಗಿರ್ಬೋದು. ಸೊ ಇದರಲ್ಲಿ ನಿಮಗೆ ಆ ಡಿಸ್ಪ್ಲೇ ಮೇಲೇ ನೀವು ಆಪ್ರೇಟ್ ಮಾಡ್ಕೋಬೋದು. ಈವನ್ ಕನ್ವರ್ಟಬಲ್ ಕೂಡ ನೀವು ಇಲ್ಲೇ ಮಾಡ್ಕೊಳ್ಬೋದು. ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದರೆ, ನಾವು ಡೋರ್ನ ಓಪನ್ ಮಾಡ್ಕೊಳ್ಬೇಕಿತ್ತು, ಸೊ ಒಳಗಡೆ ನಾವು ಫ್ರೀಜರ್ನ ಕಂಟ್ರೋಲ್ ಆಗಿರ್ಬೋದು, ಫ್ರಿಜ್ನ ಕಂಟ್ರೋಲ್ ಆಗಿರ್ಬೋದು ಮಾಡ್ಕೊಳ್ಬೇಕಿತ್ತು. ಅವಾಗ ಸ್ವಲ್ಪ ಕೂಲಿಂಗ್ ಕೂಡ ಲಾಸ್ ಆಗ್ತಾ ಇತ್ತು. ದೆನ್ ಇಲ್ಲಿರ್ತಕ್ಕಂಥ ಐಟಮ್ನ ಏನು ನಾವು ಇಲ್ಲಿಟ್ಟಿರ್ತೀವಿ, ಅಲ್ಲಿರ್ತಕ್ಕಂಥ ಐಟಮ್ನ ನಾವು ಆ ಕಡೆ ಈ ಕಡೆ ಜರುಗಿಸ್ಬೇಕಿತ್ತು, ಸ್ವಲ್ಪ ಟೈಮ್ನು ಕೂಡ ಜಾಸ್ತಿ ತೊಗೊಳ್ತಾ ಇತ್ತು. ಈಗೇನು ಆ ಥರ ಏನು ಇರೋದಿಲ್ಲ. ಸೊ ನಿಮಗೆ ಡೈರೆಕ್ಟಾಗಿ ಬಂದ್ಬಿಟ್ಟು ಇಲ್ಲೇ ಕಂಟ್ರೋಲಿಂಗ್ ಆಪ್ಷನ್ಸ್ ಇರುತ್ತೆ. ಫ್ರೀಜರ್ ಕೂಡ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದು, ಫ್ರಿಜ್ನು ಕೂಡ ಇಲ್ಲೇ ನೀವು ಕಂಟ್ರೋಲ್ನ ಮಾಡ್ಕೊಳ್ಬೋದು, ಕನ್ವರ್ಟಬಲ್ ಕೂಡ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಅಂತ ಬಂದರೆ, ಇದರಲ್ಲಿ ಪವರ್ ಫ್ರೀಜ್ ಅಂತ ಆಪ್ಷನ್ಸ್ ಬರುತ್ತೆ. ನೆಕ್ಸ್ಟ್ ಹತ್ರ ಬಂದು ತೋರಿಸಿ. ಇದರಲ್ಲಿ ಪವರ್ ಫ್ರೀಜ್ ಅಂದರೆ ಪವರ್ ಫ್ರೀಜ್ ಮತ್ತು ಪವರ್ ಕೂಲ್ ಅಂತ ಆಪ್ಷನ್ಸ್ ಬರುತ್ತೆ. ಪವರ್ ಫ್ರೀಜ್ ಏನಂದರೆ 31% ಫಾಸ್ಟರ್ ಕೂಲಿಂಗ್ ಮಾಡುತ್ತೆ. ಅಂದರೆ ನಾವು ಒಳಗಡೆ ಏನು ಐಟಮ್ ಇಟ್ಟಿರ್ತೀವಿ ಫ್ರೀಜರಲ್ಲಾಗಿರ್ಬೋದು ಫ್ರಿಜ್ಜಲ್ಲಾಗಿರ್ಬೋದು, ಆ ಒಂದು ಕೂಲಿಂಗ್ನ 31% ಫಾಸ್ಟರ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಾವೇನು ಇಟ್ಟಿರ್ತೀವಿ ಐಸ್ ಕ್ಯೂಬ್ಸು, ಇದೆಲ್ಲ ನಾವು ನಾರ್ಮಲಾಗಿ ಐಸ್ ಮೇಕಿಂಗ್ ಎಲ್ಲ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಟೈಮ್ ಬಂದ್ಬಿಟ್ಟು ಜಾಸ್ತಿ ತೊಗೊಳ್ತಾ ಇರುತ್ತೆ. ನಾರ್ಮಲಾಗಿ ಫಂಕ್ಷನ್ಸಲ್ಲಿ ನಿಮಗೆ ಐಸ್ ಕ್ಯೂಬ್ಸ್ ಎಲ್ಲ ಬೇಗ ಬೇಕಾಗಿದೆ ಅಂದಾಗ, ಸೊ ನೀವು ಇದನ್ನ ಪವರ್ ಫ್ರೀಜ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ 31% ಬಂದ್ಬಿಟ್ಟು ಫಾಸ್ಟರ್ ಕೂಲಿಂಗ್ ಆಗುತ್ತೆ. ಅವಾಗ ಫಾಸ್ಟರ್ ಐಸ್ ಮೇಕಿಂಗ್ ಕೂಡ ಆಗುತ್ತೆ ಇದನ್ನ ಬಟನ್ನ ಪ್ರೆಸ್ ಮಾಡಿದರೆ ಮಾತ್ರ. ಸೊ ಇನ್ನು ಪವರ್ ಕೂಲು ಅಷ್ಟೇ. ಈಗ ಇದೊಂದೇ ಅಂತಲ್ಲ, ಈಗ ಹೊರಗಡೆದು ಏನಾದ್ರು ತೊಗೊಂಡು ಬಂದಿರ್ತೀರಾ, ಲೈಕ್ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ವಾರ್ಮ್ ವಾಟರ್ ಆಗಿರ್ಬೋದು, ತೊಗೊಂಡು ಬಂದು ನೀವು ಈ ಪ್ಲೇಸಲ್ಲಿ ಇಟ್ಟಾಗ, ಸೊ ನಿಮಗೆ ಜಲ್ದಿ ನಿಮಗೆ ಕೂಲಿಂಗ್ ಬೇಕು ಅಂದಾಗ ನೀವು ಪವರ್ ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ನಿಮಗೆ ಕೋಲ್ಡಾಗಿ ಸಿಗುತ್ತೆ. ಇದರಲ್ಲಿ ನಾನು ನೆಕ್ಸ್ಟ್ ಫೀಚರ್ ಅಂತ ನಾವು ಬಂದರೆ ಮೇನ್ ಅಡ್ವಾಂಟೇಜ್ ಫೀಚರ್ ಬಂದ್ಬಿಟ್ಟು ಕನ್ವರ್ಟಬಲ್ ಫ್ರೀಜರ್ ಅಂತ ಬರುತ್ತೆ. ಈ ಸ್ಯಾಮ್ಸಂಗ್ ರೆಫ್ರಿಜರೇಟರಲ್ಲಿ ಫ್ರೀಜರಲ್ಲಿ ಏನು ಬೆನಿಫಿಟ್ ಏನಂದರೆ, ಈ ಒಂದು ರಿಮೂವೇಬಲ್ ಐಸ್ ಮೇಕರ್ ಏನಿದೆ ಇದನ್ನ ನೀವು ಕಡೆಗೆ ಕೂಡ ತೆಗೆದಿಟ್ಕೊಳ್ಬೋದು. ಈ ಕಡೆಗೆ ತೆಗೆದಿಟ್ಕೊಳ್ಳೋದ್ರ ಬೆನಿಫಿಟ್ ಏನಂದರೆ, ನೀವು ಕಂಪ್ಲೀಟ್ ಬಂದ್ಬಿಟ್ಟು ಫ್ರಿಜ್ಜಾಗೆ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಕೂಡ ಏನು ಇರುತ್ತೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಇನ್ನು ಈ ಥರ ನೀವು ಕನ್ವರ್ಟ್ ಮಾಡ್ಕೊಳ್ದಿದ್ದ ಇನ್ನು ಬೆನಿಫಿಟ್ ಏನಂದರೆ, ನಿಮಗೆ ಪವರ್ ಕನ್ಸಂಪ್ಷನ್ ಬಂದ್ಬಿಟ್ಟು ಸೇವ್ ಆಗುತ್ತೆ. ಅದು ಯಾವ ರೀತಿ ಅಂದರೆ, ಈ ಫ್ರೀಜರಲ್ಲಿ ಏನಂದರೆ -0 ಡಿಗ್ರಿ ಇಲ್ಲಿ ಟೆಂಪ್ರೇಚರಲ್ಲಿ ವರ್ಕ್ ಆಗುತ್ತೆ ಫ್ರೀಜರ್ ಬಂದ್ಬಿಟ್ಟು. ಇದನ್ನ ನೀವು ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೊಳ್ಳೋಾಗ +ಡಿಗ್ರಿ ಟೆಂಪ್ರೇಚರ್ಗೆ ಹೋಗುತ್ತೆ, ಅವಾಗ ನಿಮಗೆ ಪವರ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಸೇವ್ ಆಗುತ್ತೆ. ನೀವು ಫ್ರೀಜರಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಇಲ್ಲೇ ಇರುತ್ತೆ. ಫ್ರಿಜ್ ಅಂತ ಇದ್ರಿರುತ್ತೆ. 3 ಸೆಕೆಂಡ್ ನೀವು ಇದನ್ನ ಹೋಲ್ಡ್ ಮಾಡಿದ್ರೆ ಕನ್ವರ್ಟಬಲ್ ಆಗುತ್ತೆ, ಫ್ರಿಜರು ಕೂಡ ಫ್ರಿಜ್ ಹಾಕ್ಬೋದು. ಸೊ ಇದು ಯಾವ ಟೈಮಲ್ಲಿ ನಾವು ಜಾಸ್ತಿ ಯೂಸ್ ಆಗುತ್ತೆ ಅಂದರೆ, ಈಗ ಫಂಕ್ಷನ್ಸ್ಗಳಲ್ಲಿ ಹಬ್ಗಳಲ್ಲಿ ಏನಾಗುತ್ತೆ ಅಂದರೆ, ಸೊ ಹೂವು ಹಣ್ಣು ತರಕಾರಿ ಇದೆಲ್ಲ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ಇಲ್ಲಿ ಅಷ್ಟೊಂದು ಸ್ಟೋರ್ ಮಾಡೋದಕ್ಕಾಗೋದಿಲ್ಲ, ಆವಾಗ ನೀವು ಈ ಪ್ಲೇಸಲ್ಲಿ ಎಲ್ಲ ಅದನ್ನ ಇಟ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ಈ ಒಂದು ಡಬಲ್ ಡೋರಲ್ಲಿ 5 ಥರ ಸೆನ್ಸರ್ ಬರುತ್ತೆ, 5 ಥರ ಸ್ಮಾರ್ಟ್ ಸೆನ್ಸರ್ಸ್ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಯಾವ ರೀತಿ ಅಂದರೆ, ಒಂದು ಇಂಡೋರ್ ಸೆನ್ಸರ್ ಅಂತ ಬರುತ್ತೆ. ಅಂದರೆ ಅದ್ರ ಕೆಲಸ ಏನಂದರೆ, ಒಳಗಡೆ ನೀವೇನು ಇಟ್ಟಿರ್ತೀರ ಸೊ ಅದನ್ನು ಸೆನ್ಸ್ ಮಾಡಿಕೊಂಡು ವರ್ಕ್ ಮಾಡುತ್ತೆ, ಎಷ್ಟು ಐಟಮ್ ಇಟ್ಟಿದ್ದೀರ, ಎಷ್ಟು ಶೆಲ್ಫ್ ವೈಸ್, ಅದಕ್ಕೆ ಎಷ್ಟು ಕೂಲಿಂಗ್ ಬೇಕು ಅಂತ ಇದನ್ನು ಮಾಡುತ್ತೆ. ಸೊ ಇನ್ನೊಂದು ಔಟ್ಡೋರ್ ಸೆನ್ಸರ್ ಅಂದರೆ, ನಿಮ್ಮ ರೂಮ್ ಟೆಂಪ್ರೇಚರ್ ಏನಿದೆ, ಆ ಒಂದು ರೂಮ್ ಟೆಂಪ್ರೇಚರ್ಗೆ ಇವಾಗ ಮಾರ್ನಿಂಗೇ ಒಂದು ಟೆಂಪ್ರೇಚರ್ ಇರುತ್ತೆ, ಮಧ್ಯಾಹ್ನೇ ಒಂದು ಟೆಂಪ್ರೇಚರ್ ಇರುತ್ತೆ, ಮತ್ತು ಸಾಯಂಕಾಲ ಆಗ್ತಿದ್ದಂಗೆ ಒಂದು ಟೆಂಪ್ರೇಚರ್ ಇರುತ್ತೆ. ಆ ಒಂದು ಸುಟೇಬಲ್ ಟೆಂಪ್ರೇಚರ್ಗೆ ಅದು ಆ ರೀತಿ ವರ್ಕ್ ಆಗೋದಕ್ಕೆ ಒಂದು ಔಟ್ಡೋರ್ ಟೆಂಪ್ರೇಚರ್ ಇರುತ್ತೆ, ಮತ್ತು ಒಂದು ಫ್ರೀಜರ್ ಟೆಂಪ್ರೇಚರ್ ಇರುತ್ತೆ ಕಂಟ್ರೋಲಿಂಗ್ಗೆ, ಒಂದು ಫ್ರಿಜ್ ಟೆಂಪ್ರೇಚರ್ ಇರುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಡೀಫ್ರೋಸ್ಟ್ ಸೆನ್ಸರ್ ಇರುತ್ತೆ. ಅಂದರೆ ಇವಾಗ ಏನಾದರೂ ಐಸ್ ಕಟ್ತಾ ಇದೆ ಅಂದರೆ,
ಸೊ ನಾರ್ಮಲ್ ಕೆಲವು ಸಿಂಗಲ್ ಡೋರ್ಸಲ್ಲಿ ನೋಡ್ತಾರೆ ಹಿಂದೆಗಡೆ ಐಸ್ ಕಟ್ಟಿದಾಗ ನಾವು ಬಟನ್ನ ಪ್ರೆಸ್ ಮಾಡಿಬಿಟ್ಟು ಅದು ನೀರೆಲ್ಲ ಹೋಗಿ ಇದಾಗ್ತಾ ಇದೆ, ನೀರೆಲ್ಲ ಹೋಗಿ ಹಿಂದೆಗಡೆ ತುಂಬಿಕೊಳ್ಳುತ್ತೆ, ನಾವು ಕಡೆಗೆ ಚೆಲ್ಲಬೇಕು. ಸೊ ಇದರಲ್ಲಿ ಆ ಥರ ಏನು ಅವಶ್ಯಕತೆ ಇರಲ್ಲ, ಆಟೋ ಡಿಫ್ರೆಸ್ಟ್ ಆಗುತ್ತೆ. ಸೊ ಅದರಲ್ಲಿ ಒಂದು ಸೆನ್ಸರ್ ಇರುತ್ತೆ, ಡಿಫ್ರೋಸ್ಟ್ ಸೆನ್ಸರ್ ಅಂತ. ಅದೇನು ಮಾಡುತ್ತೆ ಅಂದರೆ ಹಿಂದೆಗಡೆ ಏನಾದ್ರು ಐಸ್ ಕಟ್ಕೊಳ್ತಾ ಇದೆ ಅಂದರೆ ಆಟೋಮೆಟಿಕ್ ಅದೇನು ಮಾಡುತ್ತೆ, ಡಿಫ್ರೋಸ್ಟ್ ಮಾಡುತ್ತೆ, ಅವಾಗ ಐಸ್ ಎಲ್ಲ ಕರಗ್ಬಿಟ್ಟು ನೀರಾಗ ಅದೇ ಆಪರೇಟ್ ಆಗುತ್ತೆ. ಮತ್ತು ಇದರಲ್ಲಿ ನೀವು ಈವನ್ ಯು ಪಿ ಎಸ್ ಮತ್ತು ಮನೆಯಲ್ಲಿ ಸೋಲಾರ್ ಎನರ್ಜಿ ಇದೆ ಅಂದರೂ ಕೂಡ ಅದರಲ್ಲಿ ನೀವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಯು ಪಿ ಎಸ್ ಎಲ್ಲ ಕನೆಕ್ಟ್ ಇನ್ವರ್ಟರ್ ಅಂತ ಇರುತ್ತೆ. ಸೊ ಅದಲ್ಲದೆ ಸ್ಟೆಬಿಲೈಸರ್ ಫ್ರೀ ಆಪರೇಷನ್ ಕೂಡ ಇರುತ್ತೆ, ಪಿ ಡಿ ಇಂದ ಸರ್ಟಿಫೈಡ್ ಕೂಡ ಆಗಿರುತ್ತೆ, ಇದು 21 ಇಯರ್ಸ್ ರಿಯಲಿಬಿಲಿಟಿ ಇರುತ್ತೆ ಅಂತ. ರೆಫ್ರಿಜರೇಟರ್ ವಾರಂಟಿ ನೀವು ನೋಡೋದಾದರೆ ಆ ಎಂಟೈರ್ ಪ್ರಾಡಕ್ಟ್ಗೆ ಬಂದ್ಬಿಟ್ಟು 1 ವರ್ಷ ಇರುತ್ತೆ. ಇಂಡಿಯಾದಲ್ಲಿ ಫಸ್ಟ್ ಫ್ರಿಜ್ 20 ವರ್ಷ ನಿಮಗೆ ಕಂಪ್ರೆಸರ್ಗೆ ವಾರಂಟಿ ಕೊಡ್ತಾ ಇರೋದಂದರೆ ಅದು ಫಸ್ಟ್ ಸ್ಯಾಮ್ಸಂಗ್ ಅಂತಲೇ ಹೇಳ್ಬೋದು. ಸೊ ಬಿಫೋರ್ ಎಲ್ಲ ನಾವು ನೋಡ್ತಾ ಇದ್ವಿ 10 ವರ್ಷ ಎಲ್ಲ ಕಂಪ್ರೆಸರ್ಗೆ ವಾರಂಟಿ ಕೊಡ್ತಾ ಇದ್ರು, ಬಟ್ ಈಗ ಸ್ಯಾಮ್ಸಂಗಲ್ಲಿ ಬರ್ತಾಕಿರ್ತಾ ಎಲ್ಲ ಫ್ರಿಜ್ಜು ಕೂಡ ಸೊ 20 ವರ್ಷ ಕಂಪ್ರೆಸರ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಬ್ರ್ಯಾಂಡಲ್ಲಿ ಮಾತ್ರ 20 ವರ್ಷ ಕಂಪ್ರೆಸರ್ ಕೊಡ್ತಾ ಇದ್ದಾರೆ, ಅದು ನಮ್ಮ ದೇಶದಲ್ಲಿ ಇದೇ ಮೊದಲು ಅಂತ ಹೇಳ್ಬೋದು. ಸ್ಟ್ಯಾಂಡ್ ಬರುತ್ತೆ, ಸ್ಟ್ಯಾಂಡ್ ಜೊತೆಗೆ ಒಂದು ಆನಿಯನ್ ಟ್ರೇ ಕೂಡ ಬರುತ್ತೆ. ಸೊ ಇದರಲ್ಲಿ ಈರುಳ್ಳಿ ಆಗಿರ್ಬೋದು, ಆ ಬೆಳ್ಳುಳ್ಳಿ ಆಗಿರ್ಬೋದು, ಅದನ್ನೆಲ್ಲ ನಾವು ಇಲ್ಲಿ ಇಟ್ಕೊಳ್ಬೋದು. ಸಪ್ರೇಟ್ ಒಂದು ಸ್ಟ್ಯಾಂಡೇ ಕೂಡ, ಸ್ಟ್ಯಾಂಡ್ ವಿತ್ ನಿಮಗೆ ಆನಿಯನ್ ಟ್ರೇ ಇರುತ್ತೆ. ಒಂದು ಮಾಡೆಲ್ ಎಲ್ಲ ನೋಡಬೇಕಂದ್ರೆ, ಸೊ ಮಾಡೆಲ್ ಬಂದ್ಬಿಟ್ಟು RT28C38229 ಅಂತ ಬರುತ್ತೆ ಮಾಡೆಲ್ ನೇಮ್, 2023 ಮಾಡೆಲ್. ಸೊ ಇದಾಗಿತ್ತು ಈ ಒಂದು ಸ್ಯಾಮ್ಸಂಗ್ ಡಬಲ್ ಡೋರ್ನ ಕನ್ವರ್ಟಬಲ್ ಫ್ರಿಜ್ನ ಫೀಚರ್ಸು. ಸೊ ಈ ಒಂದು ಡೆಮೋ ನಿಮಗೆ ಇಷ್ಟ ಆಗಿದೆ ಅಂದರೆ, ಸೊ ಇಲ್ಲ ಯಾರಾದರೂ ನೀವು ರೆಫ್ರಿಜರೇಟರ್ ಫ್ರಿಜ್ನ ತೊಗೊಳ್ಬೇಕು ಅಂತ ಇದ್ದರೆ, ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಖಂಡಿತ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ, ಈ ಒಂದು ಫ್ರಿಜ್ಜಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.